Zee5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಗುರು ಹತ್ರ ಬರೋ ಸಮಯ ಆಗ್ತಿದೆ. ಯಜಮಾನ್ರನ್ನು ಬಂದೇ ಇಲ್ವಲ್ಲ. ಹೇಳ್ಪಾರು, ಯಜಮಾನ್ರ ಎಲ್ಲಿದ್ದೀರಾ? ಪಂಚಶಲ್ಯ ತಗೊಂಡ್ರ? ಹಾ ಪಾರು, ಎಲ್ಲ ತಗೊಂಡೆ. ಇನ್ನೊಂದ್ 10 ನಿಮಿಷ ಬರ್ತಾ ಇದೀನಿ. ಸರಿ, ನೀವ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ಫೋನ್ ಮಾಡ್ದೆ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಯಾಕೆ ಅಂದ್ರೆ ದಾರಿಲಿ ವಿಶೇಷವಾದ ವ್ಯಕ್ತಿ ಸಿಕ್ಕಿದ್ರು. ಅವರ ಯೋಗ ಕ್ಷೇಮನ್ ವಿಚಾರಿಸ್ಕೊಂಡು ಇವಾಗ ಮನೆಗೆ ಕರ್ಕೊಂಡು ಬರ್ತಾ ಇದೀನಿ. ಏನು ವಿಶೇಷವಾದ ವ್ಯಕ್ತಿನ? ಯಾರ ಯಜಮಾನ್ರೆ? ಈಗ್ಲೇ ಹೇಳಿದ್ರೆ ಮಜಾ ಬರಲ್ಲ ಪಾರು. ನಾನೇ ಕರ್ಕೊಂಡ್ ಬರ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ಆಕ್ಚುಲಿ ಅವರು ಎಷ್ಟೋ ವರ್ಷಗಳಾದ್ಮೇಲೆ ಬರ್ತಾ ಇರೋ ಅತಿಥಿ ಗೊತ್ತಾ? ಹೌದಾ? ಅವ್ರ ನನಗ್ ಗೊತ್ತಾ? ನಾನು ಅವ್ರನ್ನ ನೋಡಿದೀನ. ಅವ್ರ ನಮಗ್ ಹತ್ರವಾದವರ? ಗಂಡಸ್ರ ಹೆಂಗಸ್ರ? ನನ್ಗಿಂತ ಚಿಕ್ಕವರ ದೊಡ್ಡವರ? ಪಾರು, ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ಯಾ? ಅವ್ರನ್ನ ನೋಡ್ಬೇಕು ಅನ್ನೋ ಕಾತರ ನಿನಗೂ ಇದೆಯಾ? ಹೌದು, ವಿಶೇಷವಾದ ಅತಿಥಿ ಅಂದ್ರಲ್ಲ, ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ತಯಾರು ಮಾಡ್ಕೋಬೇಕಿತ್ತು, ಅದಕ್ಕೆ ಕೇಳ್ದೆ. ಅವರಿಗೆ ಈ ಸ್ವಾಗತ ಎಲ್ಲ ಬೇಡ. ಅವರು ಎಲ್ರ ತರ ಅಲ್ಲ, ಸ್ವಲ್ಪ ಡಿಫ್ರೆಂಟ್. ಸರಿ ಸರಿ, ಕರ್ಕೊಂಡ್ ಬನ್ನಿ, ಆಗ್ಲೇ ಗೊತ್ತಾಗತ್ತಲ್ಲ ಅವ್ರು ಯಾರು ಅಂತ. ಸರಿ ಯಜಮಾನ್, ಬೇಗ ಬನ್ನಿ. ಸರಿ ಬಾರು. ನಾನ್ ಯಾವತ್ತಿದ್ರು ನಿಮ್ ಮನೆ ಶತ್ರುನೆ. ನಾನ್ ನಿಮ್ ಅತಿಥಿ ಅಂತ ಯಾಕೆ ಹೇಳ್ದೆ ನಿನ್ ಹೆಂಡತಿ ಹತ್ರ? ನಮ್ ಮನೆ ಬಾಗಿಲಿಗೆ ಶತ್ರುಗಳು ಬಂದ್ರು ನಾವು ಅವ್ರನ್ನ ಅತಿಥಿ ತರನೇ ಸತ್ಕಾರ ಮಾಡೋದು. ಅದೇ ನಮ್ಮ ಅರಸನ ಕೋಟೆ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ. ಆದ್ರೆ ಮನೆ ಬಾಗಿಲಿಗೆ ಬರ್ತಿರುವಂತ ನಿನ್ನಂತ ಕೆಟ್ಟ ಹೆಂಗಸಿಗೆ ಅತಿಥಿ ಸತ್ಕಾರ ಮಾಡಿದ್ರೆ ನಮ್ಗೆ ಪಾಪ ಸುತ್ಕೊಳ್ಳುತ್ತೆ ಅಲ್ವಾ? Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.